ಭಿಕ್ಷೆ ಬರತ್ತಲ್ಲ ಬಾಬಾ ಸಾಹೇಬ್ ಕೊಟ್ಟಂತ ರೈಟ್ಸ್ ಕೇಳತ್ತೆ ಅವನು, ಯಾರ ಕಡೆ ಭಿಕ್ಷೆ ಬರತ್ತಲ್ಲ. ಮನೆಗಳು ಬಿಡತ್ತವು, ಮನೆಗಳು ಬಿದ್ದರೂ ಸಹಿತ ನಾವು ರಾತ್ರಿ ಮಲ್ಕೋಬೇಕಾದ್ರೆ ಯಾವಾಗ ನಾವು ಸಾಯ್ತೇವೆ. ಬೆಳಕಾಯ್ತು, ನಾವು ಕಣ್ ತೆಗೆದಿವಿ, ನಮ್ಮ ಜೀವಂತಿದ್ದೆವು, ಸತ್ರ ಮಣ್ಣು ಆದಿತ್ತು ನಮ್ಮ ಜನ್ಮ. ಈ ಮನೆಗಳು ಕೊಡಿದಾರು, ಇಲ್ಲಿ ತಕ್ಕ ತಹಸೀಲ್ದಾರ್ ಬಂದಿಲ್ಲ, ಒಬ್ಬ ಈ ಮತಕ್ಷೇತ್ರದ ಎಮ್ ಎಲ್ ಎ ಅಂತೂ ಬಹುಶಃ ದಲಿತರ ಪಾಲಿಗೆ ಸಚಿವರ ಅವರು ನಮ್ಮ ಜನ ಕಣ್ಣೀರ್ ಹಾಕತ್ತಾರ. ಮನೆಗಳು ಬಿದ್ದರೆ ಯಾವುದೋ ರೀತಿ ವ್ಯವಸ್ಥೆ ಇಲ್ಲ ಸರ್. ಇಲ್ಲ ಸರ್ ಇಲ್ಲ ಉಗಾರ್ ಬಿಕೆ ಪಂಚಾಯತಿ ಜನರು ನಾವ ಬಟ್ ಏರಿಯಾ ಬರೋ ಶೆಡವಾಳ ವ್ಯಾಪ್ತಿಯೊಳಗೆ ಬರ್ದಿದ್ದೀವಿ ಸರ್. ಇಲ್ಲ ನಮ್ಮ ಜನ್ಮ ಅತಂತ್ರ ಆಗಿದ್ದಿಲ್ಲ, ನಮ್ಗೆ ಯಾವುದೇ ರೀತಿ ಉತ್ತಾರ ಇಲ್ಲ. ಒಂದು ಶೌಚಾಲಯ ಮಾಡ್ಕೋಬೇಕಂದ್ರೆ ನಾವು ಶೆಡವಾಳಕ್ಕೆ ಹೋಗ್ಬೇಕು, ಉಗಾರ್ಕ್ ಹೋಗ್ಬೇಕು. ಈ ರೀತಿ ಆಯ್ತಂದ್ರೆ ನಾವು ಈ ಭಾರತ ದೇಶದ ಸಂವಿಧಾನದಾಗ ಈ ದಲಿತರಿಗೆ ಏನಾರ ಹಕ್ಕು ಆಯ್ತೋ ಇಲ್ಲೋ ದಯಮಾಡಿ ತಾವು ಪೊಲೀಸ್ ಇಲಾಖೆಯಿಂದ ತಾವು ತಿಳ್ಕೊಂಡು ಹೋಗ್ಬೇಡ್ರಿ. ನಾವು ಯಾವತ್ತೂ ಪೊಲೀಸ್ ಇಲಾಖೆಗೆ ಸ್ಪಂದನೆ, ಬಟ್ ನಮ್ಗೆ ಅನ್ಯಾಯ ಆಗೈತಿ, ತಾವು ಇಲ್ಲಿ ಬರ್ಬೇಕು ಸರ್. ಸರ್ ಮನವಿ ಇವತ್ತು ಡಿ ಸಿ ಮೀಟಿಂಗ್ದಾಗ ಹೇಳಿ ಹೇಳಿ ಕಟ್ಟಾಸಿ ಅಂದ್ರೆ ಸರ್, ಡಿ ಸಿ ಮೀಟಿಂಗ್ ಆಗಿರ್ಬೋದು, ತಾಲೂಕಾ ಮೀಟಿಂಗ್ ಆಗಿರ್ಬೋದು, ರಾಜ್ಯ ಮೀಟಿಂಗ್ ಆಗಿರ್ಬೋದು, ನಾನು ದಲಿತ ಸಂಘರ್ಷ ಸಮಿತಿ ಡಿ ಜಿ ಸಾಗರ್ ಸಾಹೇಬರ ಆದೇಶದ ಮೇರೆಗೆ ಸ್ಟೇಟ್ ಕಮಿಟಿ ಒಳಗೂ ಇದೆಲ್ಲ ಇದನ್ನ ಸರ್. ಇವತ್ತು ಇಲ್ಲಿ ಆರ್ ಸಿ ಸೆಂಟ್ರ್ ಅಧಿಕಾರಿಗಳೆಲ್ಲ ಸತ್ತು ಹೋಗ್ಯಾರ ಸರ್. ಅವ್ರೇನು ಹೇಳ್ತಾರೆ ಸರ್, ಚಮಚಾಗಿರಿ ಅಧಿಕಾರಿಗಳು ಅವ್ರು ಮಾಡಂಗಿಲ್ಲ ಅಂದಿಲ್ಲ, ಬೇಕಾದ್ರೆ ಮಾಡ್ತಾರಂಗಿಲ್ಲ, ಬಟ್ ಸ್ಪಂದನೆ ಕೂಡ ಕೊಟ್ಟಿಲ್ಲ ಸರ್ ಯಾರೋ ಅಧಿಕಾರಿ.